ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ ನಗರಸಭೆ ವತಿಯಿಂದ ಕಸ ಸಂಗ್ರಹಣೆಗೆ ಮನೆ ಮನೆಗೆ ಎರಡು ಪ್ಲಾಸ್ಟಿಕ್ ಬಕೆಟ್ಗಳ ವಿತರಣೆ ಚಿಂತಾಮಣಿ ನಗರಸಭೆಯ ವ್ಯಾಪ್ತಿಯಲ್ಲಿ ಗಲೀಜು ಮಾಡಿದವರಿಗೆ ದಂಡ ವಿಧಿಸುವಲ್ಲಿ ವಿಫಲವಾಗಿರುವ ಇಲ್ಲಿನ ನಗರಸಭೆ ಕನಿಶೆಟ್ಟಿಹಳ್ಳಿ ಘನತ್ಯಾಜ್ಯ ವಿಲೇವಾರಿ ಜಾಗದಲ್ಲಿ ತ್ಯಾಜ್ಯವನ್ನು ವೈಜ್ಞಾನಿಕ ರೀತಿಯಲ್ಲಿ ವಿಲೇವಾರಿ ಮಾಡದೆ ಸಂಪೂರ್ಣವಾಗಿ ವಿಫಲವಾಗಿದೆ ಇದೀಗ ವೈಜ್ಞಾನಿಕ ರೀತಿಯಲ್ಲಿ ಹಸಿ ಕಸ ಮತ್ತು ಒಣಕಸ ವಿಲೇವಾರಿ ಮಾಡಲು ನಗರಸಭೆಯ ವ್ಯಾಪ್ತಿಯಲ್ಲಿ ಪ್ರತಿ ಮನೆಗೆ ತಲಾ ಎರಡು ಕಸ ಸಂಗ್ರಹಣೆ ಮಾಡುವ ಪ್ಲಾಸ್ಟಿಕ್ ಬಕೆಟ್ಗಳನ್ನು ವಿತರಿಸಲು ಮುಂದಾಗಿದೆ ಪ್ಲಾಸ್ಟಿಕ್ ಕಸದ ಬಕೆಟ್ಗಳನ್ನು ಖರೀದಿ ಮಾಡಲು ಸುಮಾರು ನಲವತ್ತು ಮೂರು ಲಕ್ಷ ರುಗಳ ವೆಚ್ಚದಲ್ಲಿ ಸುಮಾರು ಮೂವತ್ತೊಂಬತ್ತು ಸಾವಿರ ಬಕೆಟ್ಗಳನ್ನು ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಟೆಂಡರ್ ಕರೆದು ಈಗಾಗಲೇ ಖರೀದಿ ಮಾಡಲಾಗಿದೆ ಗುತ್ತಿಗೆ ಪಡೆದುಕೊಂಡಿರುವ ಮಹಾರಾಷ್ಟ್ರದ ಮುಂಬೈನ ಪ್ರೈಮಾ ಪ್ಲಾಸ್ಟಿಕ್ ಗುತ್ತಿಗೆದಾರರು ಕಳೆದ ಮಾರ್ಚ್ ತಿಂಗಳ ಮೊದಲ ಮತ್ತು ಎರಡನೇ ವಾರದಲ್ಲಿ ನಗರಸಭೆಗೆ ಎರಡು ಲೋಡ್ ಕಸ ಸಂಗ್ರಹಣೆಯ ಪ್ಲಾಸ್ಟಿಕ್ ಬಕೆಟ್ಗಳನ್ನು ಸರಬರಾಜು ಮಾಡಿದ್ದಾರೆ ಈಗಾಗಲೇ ನಗರಸಭೆಗೆ ಮೂವತ್ತು ಸಾವಿರ ಕಸದ ಬಕೆಟ್ಗಳು ಸರಬರಾಜು ಆಗಿದ್ದು ಇನ್ನೂ ಉಳಿಕೆಯೇ ಒಂಬತ್ತು ಸಾವಿರ ಕಸದ ಬಕೆಟ್ಗಳು ಸರಬರಾಜು ಆಗಬೇಕಾಗಿದೆ ನಗರದ ಮನೆಗಳಿಗೆ ವಿತರಣೆ ಮಾಡಲು ಕಳೆದ ಮಾರ್ಚ್ ಒಂಬತ್ತರಂದು ನಗರಸಭೆಯ ಸಭಾಂಗಣದಲ್ಲಿ ಸಾಂಕೇತಿಕವಾಗಿಯೂ ವಿತರಣೆ ಮಾಡಲಾಯಿತು ಮತ್ತೆ ಬಕೆಟ್ ವಿತರಣೆಯ ವೇಳೆಗೆ ಲೋಕಸಭಾ ಚುನಾವಣೆಯ ನೀತಿ ಸಂಹಿತೆ ಜಾರಿಗೆ ಬಂದ ಹಿನ್ನೆಲೆಯಲ್ಲಿ ಕಸದ ಬಕೆಟ್ ವಿತರಣೆಗೆ ಬ್ರೇಕ್ ಹಾಕಲಾಗಿತ್ತು ಇದೀಗ ಚುನಾವಣೆ ಮುಗಿದಿದೆ ಆದರೂ ಬಕೆಟ್ಗಳನ್ನು ವಿತರಣೆ ಮಾಡಲು ನಗರಸಭೆ ಮುಂದಾಗಿಲ್ಲ ಫಲಿತಾಂಶ ಬಂದ ನಂತರ ವಿತರಣೆ ಮಾಡಲು ಮುಂದಾಗುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಒಂದು ಬಕೆಟ್ ಅನ್ನು ತಲಾ ರು ನೂರ ಹತ್ತು ರುಗಳಂತೆ ಖರೀದಿಸಲಾಗಿದೆ ಗುಣಮಟ್ಟದ ಪ್ಲಾಸ್ಟಿಕ್ನಿಂದ ಕೂಡಿರುವ ಈ ಬಕೆಟ್ಗಳು ಬಿರುಕು ನಿರೋಧಕವಾಗಿದೆ ಎನ್ನಲಾಗಿದ್ದು ಅಷ್ಟು ಸುಲಭವಾಗಿ ಮುರಿಯುವುದಿಲ್ಲ ಎನ್ನುತ್ತಾರೆ ಇಲ್ಲಿನ ನಗರಸಭೆಯ ಅಧಿಕಾರಿಗಳು ಬಕೆಟ್ಗಳನ್ನು ಬೇರೆ ಕಡೆ ಮಾರಾಟ ಮಾಡದಂತೆ ತಳೆಯುವ ಉದ್ದೇಶದಿಂದ ಬಕೆಟ್ಗಳ ಬಣ್ಣವನ್ನು ನಿಶ್ಚಯಿಸಿ ಹಸಿರು ಮತ್ತು ನೀಲಿಯ ಬಣ್ಣದಲ್ಲಿ ತಯಾರಿಸಲಾಗಿದೆ ಅವುಗಳ ಮೇಲೆ ಸ್ಥಳೀಯ ನಗರಸಭೆ ಹೆಸರನ್ನು ಸಹ ಮುದ್ರಿಸಲಾಗಿದೆ ಈಗಾಗಲೇ ನಗರದ ಹಲವಾರು ಬಡಾವಣೆಗಳಲ್ಲಿ ಎಲ್ಲಿ ನೋಡಿದರೂ ಕಸದ ರಾಶಿಗಳು ಕಾಣಿಸುತ್ತಿವೆ ಬಕೆಟ್ಗಳು ನೀಡಿದ ನಂತರ ರಸ್ತೆಗಳಲ್ಲಿ ಕಸದ ರಾಶಿಗಳು ಕಡಿಮೆ ಮತ್ತು ಕಡಿಮೆ ಆಗುತ್ತಿವೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಬಕೆಟ್ಗಳು ವಿತರಣೆ ಮಾಡಿರುವ ಬಡಾವಣೆಗಳಲ್ಲಿ ಮತ್ತು ಕಸವನ್ನು ರಸ್ತೆಗಳಲ್ಲಿ ಬಿಸಾಡಿದರೆ ನಗರಸಭೆ